ನಮಸ್ಕಾರ ಫ್ರೆಂಡ್ಸ್, ನಾನು ಮಂಜುನಾಥ್ ಫ್ರಮ್ ಮೇಕ್ ಇನ್ ಮೈಂಡ್. ನನ್ನ ಇಂದಿನ ಎರಡು ವಿಡಿಯೋಗಳಲ್ಲಿ ಈ ಸಿಡಿಲು ಹೇಗೆ ಉಂಟಾಗುತ್ತೆ ಮತ್ತು ಈ ಗುಡುಗು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮಿಂಚು ಹೇಗೆ ಉಂಟಾಗುತ್ತೆ, ಹಾಗೆಯೇ ಈ ಮಿಂಚು ಮತ್ತು ಸಿಡಿಲ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬನ್ನಿ, ವಿಡಿಯೋ ಶುರು ಮಾಡೋಣ. ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಈ ಸಿಡಿಲು ಅನ್ನೋದು ಭೂಮಿ ಮತ್ತು ಮೋಡಗಳ ನಡುವೆ ನಡೆಯುವಂಥ ಒಂದು ಪ್ರಕ್ರಿಯೆ. ಆ ವಿಡಿಯೋನ ನೀವು ಏನಾದರೂ ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಸಿಡಿಲು ಅನ್ನೋದು ಭೂಮಿ ಮತ್ತು ಈ ಮೋಡಗಳ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಅಂದರೆ ಈ ಭೂಮಿಯಲ್ಲಿರುವಂತಹ ಪಾಸಿಟಿವ್ ಚಾರ್ಜಸ್ಸು ಮೋಡದಲ್ಲಿರುವಂತಹ ನೆಗೆಟಿವ್ ಚಾರ್ಜಸ್ಸು ಅಟ್ರಾಕ್ಟ್ ಆಗಿ ಕೊಲೈಡ್ ಆಗಿ ಈ ಸಿಡಿಲನ್ನ ಉಂಟು ಮಾಡುತ್ತೆ. ಆದರೆ ಈ ಮಿಂಚು ಅನ್ನೋದು ಈ ಮೋಡಗಳ ನಡುವೆ ನಡೆಯುವಂತಹ ಒಂದು ಪ್ರೋಸೆಸ್. ಹೇಗಂದರೆ, ಮೋಡ ಅಂದರೆ ಕೇವಲ ಒಂದು ಮೋಡ ಮಾತ್ರ ಇರಲ್ಲ, ಸುಮಾರು ಮೋಡಗಳಿರ್ತವೆ, ಮಲ್ಟಿಪಲ್ಸ್ ಕ್ಲೌಡ್ಸ್ ಇರ್ತವೆ. ನಾನು ಮೊದಲೇ ಹೇಳ್ದಂಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಮೋಡಗಳಲ್ಲಿ ಈ ಮೋಡದ ಮೇಲ್ಭಾಗದಲ್ಲಿ ಈ ಪಾಸಿಟಿವ್ ಚಾರ್ಜಸ್ಗಳು ಸ್ಟೋರ್ ಆಗ್ತವೆ, ಹಾಗೆಯೇ ಮೋಡದ ಕೆಳಭಾಗದಲ್ಲಿ ನೆಗೆಟಿವ್ ಚಾರ್ಜಸ್ಗಳು ಸ್ಟೋರ್ ಆಗ್ತವೆ. ಅಂದರೆ ಒಂದು ಮೋಡ ಅಂದರೆ ಆ ಮೋಡದಲ್ಲಿ ಎರಡು ರೀತಿಯ ಚಾರ್ಜಸ್ಗಳು ಸ್ಟೋರ್ ಆಗಿರ್ತವೆ. ಸೊ ಈಗ ಒಂದು ಮೋಡದ ಪಾಸಿಟಿವ್ ಚಾರ್ಜಸ್ಗಳು ಇನ್ನೊಂದು ಮೋಡದ ನೆಗೆಟಿವ್ ಚಾರ್ಜಸ್ಗಳಿಗೆ ಅಟ್ರಾಕ್ಟ್ ಆಗ್ಬೋದು, ಅಥವಾ ಒಂದು ಮೋಡದ ನೆಗೆಟಿವ್ ಚಾರ್ಜಸ್ಗಳು ಇನ್ನೊಂದು ಮೋಡದ ಪಾಸಿಟಿವ್ ಚಾರ್ಜಸ್ಗಳಿಗೆ ಅಟ್ರಾಕ್ಟ್ ಆಗ್ಬೋದು. ಈ ಥರ ಒಂದು ಮೋಡದ ಒಂದು ಚಾರ್ಜಸ್ಸು ಇನ್ನೊಂದು ಮೋಡದ ಇನ್ನೊಂದು ಚಾರ್ಜಸ್ಸು ಅಟ್ರಾಕ್ಟ್ ಆಗಿ ಕೊಲೈಡ್ ಆಗಿ ಒಂದು ಪ್ರೋಸೆಸ್ನ ಕ್ರಿಯೇಟ್ ಮಾಡ್ತಾವಲ್ಲ, ಆ ಪ್ರೋಸೆಸ್ನ ನಾವು ಈ ಮಿಂಚು ಅಂತ ಕರೆಯೋದು. ನಾವು ಈ ಮಿಂಚು ಮತ್ತು ಈ ಸಿಡಿಲು ಹೇಗೆ ಉಂಟಾಗುತ್ತೆ ಅಂತ ನಾನು ಹೇಳಿದರೆ, ಈ ಮಿಂಚು ಮತ್ತು ಸಿಡಿಲು ನಡುವೆ ಇರುವಂತಹ ವ್ಯತ್ಯಾಸ ಹೇಳುವಂತಹ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಮಿಂಚು ಅನ್ನೋದು ಮೋಡಗಳ ನಡೆಯುವಂಥ ಒಂದು ಪ್ರಕ್ರಿಯೆ, ಈ ಸಿಡಿಲು ಅನ್ನೋದು ಮೋಡ ಮತ್ತು ಭೂಮಿಯ ನಡೆಯುವಂತಹ ಒಂದು ಪ್ರಕ್ರಿಯೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಳೆ ಬರಬೇಕಾದ್ರೆ ಈ ಸಿಡಿಲು ಬಂದರೆ ತುಂಬಾ ಸೌಂಡ್ ಇರುತ್ತೆ, ಹಾಗೆಯೇ ನಮ್ಮ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಸಿಡಿಲು ನಡೆಯೋದು ಈ ಮೋಡ ಮತ್ತು ಭೂಮಿ ನಡುವೆ. ಆದರೆ ಈ ಮಿಂಚು ಬರಬೇಕಾದ್ರೆ ಅಷ್ಟು ಸೌಂಡ್ ಕೇಳಲ್ಲ, ನಮಗೆ ಏನೋ ಮೇಲ್ಗಡೆ ಮೋಡದೊಳಗೆ ಏನೋ ಆಗ್ತಿದೆ ಅನ್ನೋ ಥರ ಅನಿಸುತ್ತೆ. ಆಮೇಲೆ ಅದರಿಂದ ನಮಗೆ ಯಾವುದೇ ರೀತಿಯ ಪರಿಣಾಮವೂ ಸಹ ಬೀರಲ್ಲ. ಮಿಂಚು ಬಂದಾಗ ಸೌಂಡ್ ಸಹ ಕಡಿಮೆ ಇರುತ್ತೆ, ಯಾಕಂದರೆ ಅದು ಮೋಡಗಳ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ಇದು ಈ ಮಿಂಚು ಮತ್ತು ಸಿಡಿಲು ನಡುವೆ ಇರುವಂತಹ ವ್ಯತ್ಯಾಸ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯ ಯೂಸ್ಫುಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.